ಸ್ವಾತಂತ್ರ್ಯ ಚಳವಳಿಯ ಕಿಡಿ ಹೊತ್ತಿಸಿ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ನಮ್ಮ ನಾಡಿನ ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ಅನೇಕ ದೇಶಭಕ್ತರ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ತಮ್ಮ ರಕ್ತವನ್ನೇ ಹರಿಸಿದ್ದಾರೆ ಎಂದು ರಾಜ್ಯಸಭೆ ಸದಸ್ಯ ಹಾಗೂ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಹೇಳಿದ್ದಾರೆ. ಅವರು ಗುರುವಾರ ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ 100 ಅಡಿ ಎತ್ತರದ ಧ್ವಜಸ್ತಂಭಕ್ಕೆ 20x30 ಫುಟ್ ಅಳತೆಯ ಧ್ವಜದಿಂದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ತಾವು ವಿದ್ಯಾಭ್ಯಾಸದ ನಂತರ ಕೇವಲ ನೌಕರಿಯ ಬೆನ್ನತ್ತದೆ ತಮ್ಮದೇ ಆದ ಸ್ವಂತ ಉದ್ದಿಮೆಗಳನ್ನು ಪ್ರಾರಂಭಿಸಿ ಬೇರೆಯವರಿಗೆ ನೌಕರಿ ನೀಡುವಂತಾಗಬೇಕೆಂದರು. 100 ಅಡಿ ಎತ್ತರದ ಸ್ತಂಭದ ಧ್ವಜ ಕೆಎಲ್ಇ ಸಂಸ್ಥೆಯ ಪ್ರತಿಯೊಂದು ಅಂಗಸಂಸ್ಥೆಯಲ್ಲಿ 24 ಗಂಟೆ ವರ್ಷದುದ್ದಕ್ಕೂ ಹಾರಬೇಕೆಂಬ ಕನಸು ನನ್ನದಾಗಿದೆ. ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸುತ್ತದೆ. ಅದಕ್ಕಾಗಿ ಚಿಕ್ಕೋಡಿ ಕೆಎಲ್ಇ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಈ ಧ್ವಜಸ್ತಂಭ ಸ್ಥಾಪಿಸಿದ್ದೇವೆ ಎಂದರು. 1947ರಿಂದ ಇಂದಿನವರೆಗೆ ಕಾಶ್ಮೀರ ತನ್ನದೇ ಆದ ಕಾನೂನು ಹೊಂದಿತ್ತು. ಇಂದು ಮೋದಿಯವರು 370 ಮತ್ತು 35 ಕಲಂ A ರದ್ದುಗೊಳಿಸಿ ಪ್ರತಿಯೊಬ್ಬ ಭಾರತೀಯ ಕಾಶ್ಮೀರದಲ್ಲಿ ತನ್ನದೇ ಆದ ನಿವೇಶನ ತೆಗೆದುಕೊಂಡು ಅಲ್ಲಿ ನೆಲೆಸಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಕೆಎಲ್ಇ ಸಂಸ್ಥೆಯು ಕೂಡ ತನ್ನ ಅಂಗಸಂಸ್ಥೆಯನ್ನು ಆರಂಭಿಸುವ ಆಶಯ ಹೊಂದಿದ್ದೇವೆ ಎಂದರು. ಒಂದು 100 ಅಡಿಯ ಒಂದು ಧ್ವಜಸ್ತಂಭವನ್ನು ಪ್ರಯತ್ನಕ್ಕೆ ಬರುವ ಒಂದು ವರ್ಷದಲ್ಲಿ ಪ್ರತಿಯೊಂದು ನಮ್ಮ ಕ್ಯಾಂಪಸ್ನಲ್ಲಿ ಅಡಿಯಲ್ಲಿ ನಮ್ಮ ಫ್ಲಾಗ್ ನಿಮ್ಗೆ ನೋಡ್ಬೋದು, ನಮ್ಮ ದೇಶದ ಫ್ಲಾಗ್ ನೋಡ್ಬೋದು. ಇದರೊಳಗೆ ಎರಡು ಅದ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಏನು ವಿಚಾರ ಮಾಡಿದ್ರು, ಎಲ್ಲ ಕ್ಯಾಂಪಸ್ನಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅದೊಂದು 24 ತಾಸು ಇರ್ಬೋದು ಈಗ ಹೊಸ ಕಾಯ್ದೆ ಪ್ರಕಾರ. ಅಲ್ಲಿ ಲೈಟನ್ನು ಅಳವಡಿಸ್ಕೊಂಡಿದ್ದೀವಿ ನಾನು. ರಾತ್ರಿ ನಿಮಗೆ ಅದಕ್ಕೆ ದೀಪ ಕಾಣ್ಬೋದು, ಧ್ವಜ ಕಾಣ್ಬೋದು. ಅದಕ್ಕೆ ನಾನು ಭಾಳ ಹೆಮ್ಮೆಯಿಂದ ಇದನ್ನು ಪ್ರಜಾ ಉದ್ಘಾಟನೆ. ಸ್ವಾತಂತ್ರ್ಯ ಸಿಕ್ಕು 73 ವರ್ಷ ಆಯಿತು. ನಮ್ಮ ದೇಶದೊಳಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಭಾಳ ಮಹತ್ವವಾದದ್ದು. ನೋಡಿ, ವರ್ಷ ನಾವು ಹೇಳ್ತಿದ್ದೆ ಏನು, ಪ್ರತಿಯೊಂದು ಭಾಷಣದಲ್ಲಿ ಪ್ರತಿಯೊಬ್ಬರು ಮುಖಂಡರು ಪ್ರತಿಯೊಬ್ಬರು ಹೇಳ್ತಾರೆ, ಇವನ್ ಆದ್ಮೇಲೆ ಏನೇ ಜಮ್ಮು ಕಾಶ್ಮೀರ ನಮ್ಮ ದೇಶದ ಒಂದು ಪ್ರದೇಶ ಅಂತ ಹೇಳ್ತಿದ್ದು. ಯಾಕೆ ಹೇಳ್ತಿದ್ದು, ಅದಕ್ಕಾಗಿ ಏನೂ ಇನ್ನೂ ನಮ್ಮನ್ನು ಹಾಕಿರ್ಲಿಕ್ಕಿಲ್ಲ. ನೋಡಿ, ಅದನ್ನು ನಾವು ಹೇಳ್ತೇವೆ ಅಂದ್ರೆ ಕರ್ನಾಟಕ ನಮ್ಮ ದೇಶದ ಭಾಗ ಅಂತ. ಅದಕ್ಕೆ ಅದನ್ನು ಮನ್ನಿ ಇಡೀ ಇತಿಹಾಸದಲ್ಲಿ ನನ್ನ ಇವತ್ತಿನ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಕಾಶ್ಮೀರ ಪೂರ್ಣ ನಂದ್ ಅಂತ ತಿಳ್ಕೊಂಡು ಏನು 370 ಆರ್ಟಿಕಲ್ ಮಾಡ್ತಕ್ಕಂಥ ನಾನು ಭಾಳ ಸುದೈವತ್ತು ಒಂದು ಇವತ್ತು. ಯಾಕಂದ್ರೆ ಅದರಲ್ಲಿ ನಾನು ಭಾಗ ಇದರೊಳಗೆ ನಾನು ಭಾಗಿಯಾಗಿದ್ದೇನೆ. ನಾನು ಅದಕ್ಕೆ ಪೂರ್ಣ ಬೆಂಬಲ ಕೊಟ್ಟದ್ದನ್ನು ನನ್ನೊಂದು ಸುದಯ ಅಂತ ಹೇಳಿ ಇದು ಈಗ ನಮ್ಮ ಕಿರೀಟು ಕಾಶ್ಮೀರ ಬಂದ ಮೇಲೆ ಇಡೀ ದೇಶದ ನಕ್ಷೆ ಅದು ಸರಿಯಾಗಿರ್ತಕ್ಕಂಥ ಅಭಿಪ್ರಾಯ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಮಾಡ್ತೀವಿ ಅಂದ್ರೆ ಜಾಗ ಇನ್ನು ಹುಡ್ಕೊಂಡ್ಬೇಕಲ್ಲ, ಹೋಗಿ ಮಾಡ್ಬೇಕು. ಅದಕ್ಕೆ ಇಲ್ಲಿ ಅಂದ್ರೆ ಆ ಕಾಲದಲ್ಲಿ ಅಂದ್ರೆ ನಮಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋದು ಹೋಗ್ದೆ, ನನಗೆ ಮಾಡಬಾರ್ದಂತಲ್ಲ, ನಾನು ಹೋಗಿ ಪ್ರಯತ್ನ ಮಾಡಿ ಮಾಡೋ ಪ್ರಯತ್ನ ಮಾಡ್ತೇನೆ. ಅಟ್ಲೀಸ್ಟ್ ಏನಿಲ್ಲಾದ್ರೆ ಒಂದು ಸ್ಯಾಲರಿ ಸ್ವಲ್ಪ ಪ್ರಾರಂಭ ಮಾಡ್ತೀನಿ, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದು ನನ್ನ ದೇಶದ ಭಾಗ, ಪೂರ್ಣ ದೇಶ ಆಯ್ತು. ಅದಕ್ಕೆ ನನಗೆ ಅಲ್ಲಿ ಅದೇ ನಾನು ಅಲ್ಲಿ ಹೋಗಿ ಸಾಲಿನೂ ತೆಗಿಬೋದು, ನಾನು ಹೋಗಿ ಹೋಟೆಲು ತೆಗಿಬೋದು, ನಾನು ಟೂರಿಸ್ಟ್ ಇದು ಕೋರ್ಸು ಶುರು ಮಾಡ್ಬೋದು. ಅದಕ್ಕೆ ಒಂದು ಎಷ್ಟು ನೋಡಿ ಇದಕ್ಕೆ ಆಯ್ತಲ್ಲ ವಿಚಾರ 100%. ನಾವು ಸೊಸೈಟಿಯವರು ವಿಚಾರ ಹೆಂಗೆ ಮಾಡ್ತೀವಂದ್ರೆ ಎಲ್ಲಿ ಮತ್ತು ಶಿಕ್ಷಣ ನಾನು ಸ್ವತಃ ಭಾಳ ಸಲ ಕಾಶ್ಮೀರಕ್ಕೆ ಹೋಗಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗಳಲ್ಲಿ ಯಾರಿಗೆ ಓದ್ತಾ ಇದ್ದಾರೆ, ಸುಮಾರು ವರ್ಷ ಭಾಳಷ್ಟು ಮೆಡಿಕಲ್ ಆಗಿದ್ದಾರೆ, ಡಾಕ್ಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ಅಲ್ಲಿ ಪರಿಸ್ಥಿತಿ ನೋಡಿದರೆ ಭಾಳ ನಮಗೆ ಯಾವ ಶಾಲೆಗಳು ಕಾಲೇಜುಗಳು ಕ್ವಾಲಿಟಿ ಇಲ್ಲ, ಎಜುಕೇಷನ್ ಇಲ್ಲ, ಆಸ್ಪತ್ರೆಗಳಿಲ್ಲ. ಸರ್ಕಾರ ಕೊಟ್ಟದ್ದು ದುಡ್ಡು ಅದನ್ನು ಪೂರ್ಣ ಹೇಳಿದ್ರಲ್ಲ, ಮೂರೇ ಕುಟುಂಬದವರು ಈ ದೇಶ ರಾಜ್ಯದ ಆಳಿ ಜನರ ಬಡತನ ಇಟ್ಟಿದ್ದು ಈಗೆಲ್ಲ ನಮ್ಗೆ ಗೊತ್ತಾಗಿದೆ, ನಮಗೆಲ್ಲ ಗೊತ್ತಾಗಿದೆ. ಆ ದೃಷ್ಟಿಯಿಂದ ಇವತ್ತು ನನಗೆ ಭಾಳ ಖುಷಿ ತಂದರು. ಯಾಕಂದ್ರೆ ನನ್ನ ದೇಶದ ಒಂದು ಕಿರೀಟು ನನ್ನ ಭಾಗದಲ್ಲಿ ಮಲಿಕ್ವಾಡ್. ಜೈ ಹಿಂದ್ ಮಾಜಿ ಸೈನಿಕರ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ವಂದೂರೆ, ಗಣಪತಿ ವಡಗಾವೆ, ಅನ್ನಸಾಬ್ ಪಾಟೀಲ್, ಮಹದೇವ್ ಬಾಬು ಖೋತ್, ದತ್ತಾತ್ರೇಯ ಸುತಾರ್,
ಇವರನ್ನು ಡಾಕ್ಟರ್ ಪ್ರಭಾಕರ್ ಕೋರೆಯವರು ಸನ್ಮಾನಿಸಿ ಗೌರವಿಸಿದರು. ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟ್ಗಿಮಠ್, ಕೆಎಲ್ಇ ಆಡಳಿತ ಮಂಡಳಿ ಸದಸ್ಯ ಬಿಆರ್ ಪಾಟೀಲ್, ಜಗದೀಶ್ ಕೌಟ್ಗಿಮಠ್, ಮಹೇಶ್ ಭಾತೆ, ಚಿಕ್ಕೋಡಿಯ ಕೆಎಲ್ಇ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳು, ಸಿಬ್ಬಂದಿ, ಪ್ರಾಚಾರ್ಯರು ಉಪಸ್ಥಿತರಿದ್ದರು. ಅದರಂತೆ ಅಂಕಲಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿಯೂ ಸಹ 100 ಅಡಿ ಎತ್ತರದ ಧ್ವಜಸ್ತಂಭಕ್ಕೆ 20 ಗುಂಡ್ಲೆ 30 ಫುಟ್ ಅಳತೆಯ ಧ್ವಜದಿಂದ ಧ್ವಜಾರೋಹಣ ನೆರವೇರಿಸಲಾಯಿತು.